ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ನವೆಂಬರ್ ಹದಿನಾರನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲೇ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನೂ ಯಜ್ಞದ ಕೊರಿಯಾದಾತನ ಹಾಡನ್ನೂ ಹಾಡುತ್ತ ದೇವರಾದ ಕರ್ತನೆ ಸರ್ವಶಕ್ತನೆ ನಿನ್ನ ಕೃತ್ ಸತ್ಯಗಳು ಮಹತ್ತಾದವುಗಳು ಆಶ್ಚರ್ಯಕರವಾದವುಗಳು ಆಗಿವೆ ಸರ್ವಜನಾಂಗಗಳ ಜನಾಂಗಗಳ ಅರಸನೆ ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವು ಆಗಿದೆ ಎಂಬುವಂಥದ್ದೇ ಪ್ರಕಟಣೆಗಳು ಹದಿನೈದನೇ ಅಧ್ಯಾಯ ಮೂರನೇ ವಚನ ಮೊದಲ ವರ್ಗದ ಸದಸ್ಯರಾಗಲು ಮತ್ತು ಕರ್ತನೊಂದಿಗೆ ಸಹಬಾಧ್ಯಸ್ಥರಾಗಲು ನಿರೀಕ್ಷಿಸುತ್ತಿರುವ ನಾವು ಸೇವಕನಾದ ಮೋಶೆಯ ಹಾಡನ್ನು ಮತ್ತು ಕುರಿಮರಿಯ ಹಾಡನ್ನು ಹಾಡಲು ಕಲಿಯಬೇಕೆಂದು ನಿರೀಕ್ಷಿಸಲಾಗುತ್ತದೆ ಏಕೆಂದರೆ ವದಿತನಾದ ಕುರಿಯ ದಾತನು ಬಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಈ ಹೊಸ ಹಾಡು ಎಲ್ಲ ಜನರಿಗೆ ಮಹಾಸಂತೋಷವನ್ನುಂಟುಮಾಡು ಶುಭ ಸಂದೇಶವೆಂದು ಅರಿತುಕೊಂಡು ಈಗ ನಾವು ಅದನ್ನು ಎಷ್ಟರ ಮಟ್ಟಿಗೆ ಕಲಿತುಕೊಂಡಿದ್ದೇವೆ ಎಂದು ತಿಳಿದುಕೊಳ್ಳಲು ನಾವು ಆಸಕ್ತಿ ಹೊಂದಿದ್ದೇವೆ ಈಗ ನಾವು ಆ ಹಾಡನ್ನು ಎಷ್ಟರ ಮಟ್ಟಿಗೆ ಹಾಡುತ್ತೇವೆ ನಿಜವಾಗಿಯೂ ಈ ಪಾಠವನ್ನು ಕಲಿಯುವುದು ಇಡೀ ಜೀವನದ ಅಧ್ಯಯನ ಎಂದು ನಾವು ನೋಡುತ್ತೇವೆ ಕೇಳುವ ಕಿವಿಯುಳ್ಳವರಿಗೆ ನಮ್ಮ ದೇವರನ್ನು ಕುರಿತು ಸಾಕ್ಷಿ ಹೇಳುವ ಸವಲತ್ತು ಹೊಂದಿರುವುದಾಗಿ ನಿಂದೆ ನಿರಾಕರಣೆ ವಿರೋಧಗಳು ಬಂದರೂ ನಾವು ಸಂತೋಷಪಡುತ್ತೇವೆ ನಾವು ನಮ್ಮ ತಾಳ್ಮೆ ಮತ್ತು ನಂಬಿಕೆಯಲ್ಲಿ ಮುಂದುವರಿಯಬೇಕು ಮತ್ತು ಆಶೀರ್ವದಿಸಲ್ಪಟ್ಟ ಶುಭ ಸಂದೇಶವನ್ನು ಎಂದಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಇತರರಿಗೆ ಹೇಳಬೇಕು ನಾವು ರಾಜ್ಯದ ಸೌಂದರ್ಯದೊಂದಿಗೆ ನಮ್ಮಲ್ಲಿ ಮಹಿಮೆಯುಳ್ಳ ಬದಲಾವಣೆ ಹೊಂದುವ ವರೆಗೆ ರಾಜ್ಯಕ್ಕಾಗಿ ಕಾಯಬೇಕು